ಶನಿದೇವರು ಎಂದರೆ ಎಲ್ಲರೂ ಕೂಡ ತುಂಬಾ ಭಯಭಕ್ತಿಯಿಂದ ಪೂಜಿಸುತ್ತಾರೆ. ಶನಿದೇವ ಒಂದು ರಾಶಿಯ ಮೇಲೆ ಕಣ್ಣಿಟ್ಟರೆ ಸಾಕು, ಅವರ ಒಳಿತಿಗೂ ಕಾರಣರಾಗುತ್ತಾರೆ, ಅದೇ ರೀತಿ ಅವರ ಕೆಡುಕಿಗೂ ಕಾರಣರಾಗುತ್ತಾರೆ. ಹೀಗಾಗಿ ಕಲಿಯುಗದಲ್ಲಿ ಶನೇಶ್ವರನಿಗೆ ತುಂಬಾ ಮಹತ್ವವನ್ನ ನೀಡಲಾಗುತ್ತದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಕೆಲವೇ ದಿನಗಳಲ್ಲಿ ಈ ವರ್ಷ ಮುಕ್ತಾಯವಾಗಲಿದೆ. ಎಲ್ಲರೂ ಕೂಡ ಹೊಸ ವರ್ಷಕ್ಕೆ ಕಾಲಿಡಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಡಿಸೆಂಬರ್ 31 ಮಧ್ಯರಾತ್ರಿಯಿಂದ ಈ 4 ರಾಶಿಯವರಿಗೆ ಶನಿದೇವರ ದಿವ್ಯ ದೃಷ್ಟಿ ಬೀಳಲಿದೆ. ಇವರ ಅದೃಷ್ಟವೇ ಬದಲಾಗಲಿದೆ. ಹಾಗಾದರೆ ಆ 4 ರಾಶಿಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಶನಿದೇವರ ಪವಾಡವನ್ನ ನಂಬುವುದಾದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ತೇಜ್ ಕನ್ನಡ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. 2020 ಈ 4 ರಾಶಿಯವರಿಗೆ ಶನಿದೇವರ ಕೃಪಾ ಕಟಾಕ್ಷ ದೊರೆಯಲಿದೆ. ಇವರು ಮಾಡುವ ಎಲ್ಲ ಕೆಲಸಗಳು ಒಳ್ಳೆಯ ಫಲಿತಾಂಶ ಸಿಗಲಿದೆ. ಆರಂಭದಲ್ಲಿ ಅಡಚಣೆಗಳು ಉಂಟಾಗಬಹುದು, ಆದರೆ ಇವರಿಗೆ ಸಿಗಬೇಕಾದ ಮಾನ್ಯತೆ ಮತ್ತು ಧನಲಾಭ ಸಿಕ್ಕೇ ಸಿಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಹಿರಿಯರ ಮಧ್ಯಪ್ರವೇಶದಿಂದ ಸಮಸ್ಯೆಗಳು ಪರಿಹಾರ ಆಗಲಿವೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ನಿಮ್ಮದೇ ಆದಂತಹ ಬೆಲೆ ಗೌರವ ಸಿಕ್ಕುತ್ತದೆ. ನಿಮ್ಮ ಕೆಲಸವನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದರೆ ನೀವು ಆದಷ್ಟು ಬೇಗ ಬಡ್ತಿ ಮತ್ತು ಅದ್ಭುತವಾದ ಲಾಭವನ್ನ ಪಡೆಯುತ್ತೀರಾ. ಮಹಿಳೆಯರಿಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಹೆಚ್ಚಾಗಲಿದೆ. ಈ ಎಲ್ಲಾ ರಾಶಿಯವರಿಗೆ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರುವುದು. ಅದೇ ರೀತಿ ಈ 4 ರಾಶಿಯವರಿಗೆ ಜೀವನದಲ್ಲಿ ತಮ್ಮ ಗುರಿಯನ್ನ ಸಾಧಿಸಲು ಈ ವರ್ಷ ತುಂಬಾ ಉತ್ತಮವಾಗಿ ಸಾಥ್ ನೀಡುತ್ತದೆ. ನಿಮ್ಮ ಹಾದಿಯಲ್ಲಿ ಉಂಟಾಗುವ ಅಡಚಣೆಗಳು ಈ ವರ್ಷವೇ ಕೊನೆಗೊಳ್ಳಲಿವೆ. ನಿಮ್ಮ ವ್ಯವಹಾರದಲ್ಲಿ ನೀವು ಎಂದೂ ಕಂಡಿರದಂತಹ ಲಾಭ ಈ ವರ್ಷ ಕಾಣುತ್ತೀರಾ. ಕೆಲಸದ ಮೇಲೆ ನೀವು ಮನೆಯಿಂದ ಸ್ವಲ್ಪ ದಿನಗಳ ಕಾಲ ದೂರವಿರಬೇಕಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಉತ್ತಮ ಸುಧಾರಣೆ ಮತ್ತು ನಿರಂತರ ಪ್ರಗತಿ ಇರುತ್ತದೆ. ನಿಮ್ಮ ಎಲ್ಲಾ ದುಃಖಗಳು ಮತ್ತು ನೋವುಗಳು ಶನಿದೇವನ ಕೃಪೆಯಿಂದ ದೂರವಾಗುತ್ತದೆ. ಈ ಎಲ್ಲಾ ಅದೃಷ್ಟವನ್ನ ಪಡೆಯುತ್ತಿರುವ ರಾಶಿಗಳು ಯಾವ್ಯಾವು ಎಂದರೆ ಮೇಷರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಇನ್ನುಳಿದ ರಾಶಿಯವರು ಕೂಡ ಭಕ್ತಿಯಿಂದ ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ಶನಿದೇವನ ಕೃಪೆಗೆ ಪಾತ್ರರಾಗಿರಿ. ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನಿಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.